ನಮಸ್ತೆ ಒಬ್ಬ ವ್ಯಕ್ತಿ ಪಕ್ಷ ಬಿಟ್ಟು ಪಕ್ಷೇತರವಾಗಿ ನಿಂತು ಆ ಪಕ್ಷ ಆ ಪಕ್ಷೇತರವಾಗಿ ನಿಂತ ವ್ಯಕ್ತಿಯಿಂದ ಎರಡನೇ ಸ್ಥಾನಕ್ಕೆ ಬಂತಂತೇಳಿದ್ರೆ ಆ ಪಕ್ಷೇತರವಾಗಿ ನಿಂತವ ಪಕ್ಷದ್ರೋಹಿ ಅಂತ ಹೇಳ್ಬೋದು ಅದೇ ಒಬ್ಬ ಸಂಘಟನೆಯ ವ್ಯಕ್ತಿ ಪಕ್ಷದಲ್ಲಿ ಸೀಟ್ ಸಿಗಲಿಲ್ಲ ಅಂತ ಪಕ್ಷೇತರವಾಗಿ ನಿಂತು ಅವನು ಆ ಪಕ್ಷವನ್ನು ಹಿಂದಿಕ್ಕಿ ತಾನು ಎರಡನೇ ಪ್ಲೇಸ್ಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಆ ಸಂಘಟನೆಯ ಎದುರು ಪಕ್ಷ ಸೋತಿದೆ ಅಂತ ಅರ್ಥ ಈ ಮಾತು ಯಾಕೆ ಹೇಳ್ತಿದ್ದೇನೆ ಅಂತ ಎಲ್ರಿಗೂ ಅರ್ಥ ಆಗಿರಬಹುದು ನಿಜವಾಗಿ ಇವತ್ತು ರಾಜಕೀಯವಾಗಿ ನಾನಿಲ್ಲ ಆದ್ರೂ ಇವತ್ತು ನಾನು ತುಂಬಾ ಖುಷಿ ಪಡ್ತಿದ್ದೇನೆ ಅಂತೇಳಿದ್ರೆ ಜನರ ಹೃದಯವನ್ನು ರಾಜಕೀಯವಿಲ್ಲದೆ ಗೆಲ್ಲುದು ಅಂತೇಳಿದ್ರೆ ಗ್ರೇಟ್ ಅದು ಕೂಡ ದಕ್ಷಿಣ ಕನ್ನಡದಲ್ಲಿ ಜನರ ಹೃದಯವನ್ನು ಗೆಲ್ಲಬೇಕಂತೇಳಿದ್ರೆ ದಮ್ಮು ಬೇಕು ಹೃದಯದಲ್ಲಿ ದಮ್ಮು ಬೇಕು ತಾಕತ್ತು ಬೇಕು ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಎಂಬ ಎರಡು ಪಕ್ಷಗಳು ಇರುವಾಗ ಆ ಜನರ ಮನಸ್ಸನ್ನು ಗೆದ್ದು ಸ್ವಲ್ಪ ಸಮಯದಲ್ಲಿ ಅದು ಹೆಚ್ಚು ಸಮಯ ಇಲ್ಲ ಸ್ವಲ್ಪ ಸಮಯದಲ್ಲಿ ಜನರ ಮನಸ್ಸನ್ನು ಗೆದ್ದು ಪ್ರಬಲ ಪೈಪೋಟಿ ಗೊತ್ತು ಸಣ್ಣ ಮತಗಳ ಅಂತರದಲ್ಲಿ ಸೋಲುದಿದೆ ಅಲ್ಲ ಆ ಸೋಲಿನಲ್ಲೂ ಒಂದು ಶಕ್ತಿ ಇದೆ ಅಲ್ಲ ಅದು ನಿಜವಾಗಿ ಗ್ರೇಟ್ ಹೇಳ್ತಿದ್ದೇನೆ ಬೇರೆ ಯಾರು ಇಲ್ಲ ಅರುಣ್ ಪುತ್ಲಾ ಸಾರ್ಗೆ ನಿಜವಾಗಿ ನಾನು ಸೆಲ್ಯೂಟ್ ಮಾಡ್ತಿದ್ದೇನೆ ರಾಜಕೀಯವಾಗಿ ನಾನು ಯಾವುದೇ ಪಕ್ಷದಲ್ಲಿಲ್ಲ ಬಟ್ ಅರುಣ್ ಪುತ್ಲಾ ಸಾರ್ಗೆ ಯಾಕೆ ಸೆಲ್ಯೂಟ್ ಮಾಡ್ತಿದ್ದೇನೆ ಅಂತೇಳಿದ್ರೆ ಸರ್ ನೀವು ಜನರ ಹೃದಯವನ್ನು ಗೆದ್ದಿದ್ದೀರಾ ಸರ್ ಎಲ್ಲ ಉಳಿದವರಿಗೆ ಸಾಂತ್ವನ ಹೇಳಲಿಕ್ಕೆ ಎಷ್ಟೋ ಪಾಠ್ಯವರು ಬರಬಹುದು ಎಷ್ಟೋ ಮಂದಿ ಬರಬಹುದು ಬಟ್ ಅರುಣ್ ಪುತ್ತಿಲ ಸರ್ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಪ್ರಾಮಾಣಿಕವಾಗಿ ಜನರ ಮನಸ್ಸನ್ನು ಅರಿತಂತ ವ್ಯಕ್ತಿಯಾಗಿ ನಾನು ಹೇಳ್ತಿದ್ದೇನೆ ಸರ್ ನೀವು ಜನರ ಹೃದಯದಲ್ಲಿ ನೆಲೆಸಿದ್ದೀರಾ ಸರ್ ನೀವು ಸೋತಿಲ್ಲ ಯಾಕಂತ ಹೇಳಿದ್ರೆ ಲೀಡಿಗೆ ಸ್ವಲ್ಪ ಕಡಿಮೆ ಇದೆ ಕಡಿಮೆ ಲೀಡಲ್ಲಿ ಗೆದ್ದಿದ್ದಾರೆ ಆದ ಕಾರಣ ಎಷ್ಟೋ ಮಂದಿ ಜನಗಳ ಮನಸ್ಸಲ್ಲಿ ನೀವಿದ್ದೀರಾ ಸರ್ ನಿಮ್ಮಿಂದ ಅವರು ಕೆಲಸದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಸರ್ ಅಂತವರ ಸೇವೆಯನ್ನು ಮಾಡಿ ಸರ್ ನಿಜವಾಗಿ ನಿಮಗೆ ನಾನು ಸೆಲ್ಯೂಟ್ ಹೊಡಿತೇನೆ ಸರ್ ಸೆಲ್ಯೂಟ್ ಯಾಕಂತ ಹೇಳಿದ್ರೆ ಪಕ್ಷದಲ್ಲಿ ನಿಂತು ಗೆಲ್ಲುವುದು ದೊಡ್ಡ ವಿಷಯ ಅಲ್ಲ ಪಕ್ಷದಲ್ಲಿ ನಿಂತು ಗೆಲ್ಲುವುದು ದೊಡ್ಡ ವಿಷಯ ಅಲ್ಲ ಯಾರ್ಯಾರ ಹೆಸರನ್ನು ಹೇಳಿಕೊಂಡು ಗೆಲ್ಲುವುದು ದೊಡ್ಡ ವಿಷಯ ಅಲ್ಲ ಯಾರ್ಯಾರ ಹೆಸರನ್ನು ಹೇಳಿಕೊಂಡು ನಿಂತಿರುವ ಒಂದು ನಾಯಿ ಕೂಡ ಗೆಲ್ತದೆ ಯಾವುದೇ ಪ್ರಾಣಿ ಕೂಡ ಗೆಲ್ತದೆ ಯಾವುದೇ ಪಕ್ಷ ಆಗಿರ್ಲಿ ಯಾವುದೇ ಪಕ್ಷದಲ್ಲಿ ಕೂಡ ಪಕ್ಷದ ಯಾವ್ಯಾವ ನಾಯಕರ ಹೆಸರನ್ನು ಹೇಳಿ ಯಾವ ಯಾವ ಒಂದು ಇದು ಕಲ್ಲು ತಂದು ನಿಲ್ಲಿಸಿದ್ರು ಗೆಲ್ತದೆ ಯಾಕಂತೇಳಿದ್ರೆ ಅದು ಆ ನಾಯಕನ ಇಮೇಜ್ ಆಗಿರಬಹುದು ಆದರೆ ನಿಜವಾಗಿ ಒಬ್ಬ ಗಂಡಸಾಗಿ ಒಬ್ಬ ತಾಕತ್ತಿರುವವನಾಗಿ ಒಬ್ಬ ನಿಜವಾದ ಜನಗಳ ಒಂದು ಸೇವಕನಾಗಿ ಇವತ್ತು ನೀವು ಗುರುತಿಸಿದ್ದೀರಾ ಅರುಣ್ ಪುತ್ತಿಲಾ ಸರ್ ಯಾಕಂತ ಹೇಳಿದ್ರೆ ನಾನು ಯೋಚಿಸಿದ್ದೆ ಹೇಳಿದ್ರೆ ನಮ್ದು ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ಆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ತೆಗಿತಾರಂತ ಆ ಇಲ್ಲಿ ಯಾವಾಗ ಈ ಮಟ್ಟದ ಲೀಡ್ಗೆ ಹೋಗಿತ್ತ ನಿಜವಾಗಿ ನನ್ನ ಎಕ್ಸ್ಪೆಕ್ಟೇಷನ್ ರಾಜಕೀಯವಾಗಿ ನಾನು ಎಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿದ ಇವತ್ತು ಆಲ್ಮೋಸ್ಟ್ ಇದಾಗಿತ್ತು ಬಟ್ ನಿಮ್ಮ ವಿಷಯದಲ್ಲಿ ನಾನು ಇಪ್ಪತ್ತು ಇಪ್ಪತ್ತೈದು ಅಂತ ಯೋಚಿಸಿದ್ದೆ ನಿಜವಾಗಿ ನಿಮಗೆ ಇವತ್ತು ಬಂದಿರುವಂತ ಲೀಡ್ ಉಂಟಲ್ಲ ನಿಜವಾಗಿ ನಿಮಗೆ ತೆಗ್ದಂಥ ಒಂದು ಓಟ್ ಉಂಟಲ್ಲ ಅದನ್ನ ನೋಡಿ ನನಗೆ ಫಸ್ಟ್ ಆಫ್ ಆಲ್ ನನಗೆ ಕಣ್ಣಲ್ಲಿ ನೀರು ಬಂತು ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯ ಆ ಜನರ ಹೃದಯಕ್ಕೆ ಅಷ್ಟು ಸಮೀಪ ಆಗದೆ ಅಷ್ಟು ಓಟ್ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ರಾಜಕೀಯದವರು ಕೆಲವು ಬಿಸಾಡಿ ಓಟ್ ಪಡಿತಾರೆ ಅಥವಾ ಯಾರ್ಯಾರ ಯಾರ್ಯಾರ ಹೆಸರನ್ನ ಹೇಳಿ ಓಟ್ ಪಡಿತಾರೆ ಅಥವಾ ಯಾರ್ಯಾರ ಎಂತೆಂತ ಇದೇ ಹೇಳಿ ಒಟ್ಟು ಪಡಿತಾರೆ ಆದ್ರೆ ನೀವು ನಿಜವಾಗಿ ಇವತ್ತೊಂದು ಪಾಠವನ್ನು ಕಲಿಸಿದ್ರ ಸರ್ ನಿಮ್ಮಿಂದ ಒಂದು ಪಾಠವನ್ನು ಉಳಿದವರು ತಿಳ್ಕೊಳ್ಬೇಕು ಏನಂತ ಹೇಳಿದ್ರೆ ನಾವು ಎಲ್ಲಿ ಅಂತ ಹೇಳ್ತೇನೆ ನಾವು ಹಿಂದೂಗಳು ನಮ್ಮ ಹಲವಾರು ಅಲ್ಲ ಇದು ಎಲ್ಲಿ ದಾರಿ ತಪ್ಪಿದೆ ತಪ್ಪಿದೆ ಹೇಳಿದ್ರೆ ಹಲವಾರು ನಮ್ಮ ಯುವಕರು ಎಲ್ಲಿ ದಾರಿ ತಪ್ಪಿದೆ ನಾವು ರಾಜಕೀಯ ಪಕ್ಷಕ್ಕೆ ಬಕೆಟ್ ಇದಲ್ಲ ಅದು ತಪ್ಪು ನಮ್ದು ಮೊದಲು ರಾಜಕೀಯ ಪಕ್ಷಗಳು ಸಂಘಟನೆಯ ನಾಯಕರುಗಳ ಬಲೆ ಬರ್ತಾ ಇದ್ದವು ಸಂಘಟನೆಯ ನಾಯಕರುಗಳ ಬಲೆ ಬಂದು ತಲೆ ತಗ್ಗಿಸಿ ನಿಲ್ತಾ ಇದ್ದವು ಇವತ್ತು ಆ ರಾಜಕೀಯ ನಾಯಕರುಗಳ ಮುಂದೆ ಸಂಘಟನೆಗಳು ತಲೆ ತಗ್ಗಿಸುವಂತ ಪರಿಸ್ಥಿತಿ ಬಂದಿತ್ತು ನಿಜವಾಗಿ ಮನಸ್ಸಲ್ಲಿ ನನಗೆ ಎಷ್ಟೋ ದುಃಖವಾಗಿತ್ತು ಎಷ್ಟೋ ಸಂಘಟನೆಯ ನಾಯಕರುಗಳು ಸಂ ಅಷ್ಟು ಪವರ್ಫುಲ್ ವ್ಯಕ್ತಿಗಳು ಯಾವ್ಯಾವ ಗೇಮ್ ಮಾಡುವಂತ ರಾಜಕಾರಣಿಗಳ ಮುಂದೆ ತಲೆ ತಗ್ಗಿಸುವುದು ಅಂತ ಪರಿಸ್ಥಿತಿ ಬಂದಿತ್ತು ಆದ್ರೆ ನೀವು ಇವತ್ತು ನಿಂತು ಗಳಿಸಿದಂತ ಓಟ್ ಇದೆ ಅಲ್ಲ ಓಟ್ ಇದೆ ಅಲ್ಲ ಇದು ನಿಜವಾಗಿ ಸಂಘಟನೆಯ ಶಕ್ತಿಯನ್ನು ತೋರಿಸಿದೆ ಸಂಘಟನೆಯ ಶಕ್ತಿಯನ್ನು ತೋರಿಸಿದೆ ನಿಮ್ಮ ಒಟ್ಟಿಗೆ ನಿಂತಂತ ಯುವಕರಿಗೂ ಕೂಡ ನಾನು ಸೆಲ್ಯೂಟ್ ಮಾಡ್ತೇನೆ ಸರ್ ಎಷ್ಟೋ ಮಂದಿ ಕಾರ್ಯಕರ್ತರು ಎಷ್ಟೋ ಮಂದಿ ಯುವಕರು ದುಡ್ಡು ತೆಗೆದುಕೊಳ್ಳದೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ನಿಂತಿದಾರಲ್ಲ ಸರ್ ಅದಕ್ಕೆ ಸೆಲ್ಯೂಟ್ ಮಾಡ್ತೇನೆ ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ಬಗ್ಗೆ ಎಷ್ಟೋ ಅಪಪ್ರಚಾರಗಳು ಮಾಡಲಿಕ್ಕೆ ಪ್ರಾರಂಭಿಸಿದ್ರು ಊರಿನ ಹೊರಗಿನಲ್ಲಿ ಅಪಪ್ರಚಾರಗಳು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಯಾವತ್ತು ಆ ಊರಿನ ವ್ಯಕ್ತಿಯ ಬಗ್ಗೆ ಆ ಊರಿನ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರುವುದಂತೆ ನಿಮ್ಮ ಊರಿನ ಜನರು ಇವತ್ತು ಫ್ರೂವ್ ಮಾಡಿದ್ದಾರೆ ಹೊರಗಡೆ ಅಪಪ್ರಚಾರ ಮಾಡಿದಕ್ಕೆ ಸರಿಯಾದ ಪಾಠವನ್ನು ಇವತ್ತು ವೋಟ್ ಮೂಲಕ ಕೊಟ್ಟಿದ್ದಾರೆ ಹೇಳಿದ್ರೆ ನೀವು ಎಷ್ಟು ಪರಿಶುದ್ಧವಾದವರಂತೇಳಿ ಈ ಓಟ್ ಗೊತ್ತಾಗ್ತದೆ ಎಲ್ಲೆಲ್ಲಿ ಕೂತು ಯಾರ್ಯಾರು ಬೊಗಳದು ಸುಲಭ ಹಾಗೆ ಹೀಗೆ ಅಂತ ಹೇಳಿ ಬಟ್ ಇವತ್ತು ನೀವು ಗಳಿಸಿರುವಂತ ಓಟ್ ಇದೆ ಅಲ್ಲ ಇದು ಎಷ್ಟೋ ಮಂದಿಗೆ ಉತ್ತರವಾಗಿದೆ ನಾನು ಹೇಳ್ತಿರೋದು ಇಷ್ಟೇ ಎಷ್ಟೇ ಪ್ರಾಮಾಣಿಕವಾಗಿ ಒಳ್ಳೆಯ ವ್ಯಕ್ತಿಗಳನ್ನು ಬೆಳೆಸಿ ಒಳ್ಳೆಯ ವ್ಯಕ್ತಿಗಳನ್ನು ಬೆಳೆಸಿ ಜನರ ಹೃದಯದಲ್ಲಿ ವ್ಯಕ್ತಿಗಳನ್ನು ಬೆಳೆಸಿ ಇವತ್ತು ಯಾರ್ಯಾರನ್ನು ಪೇಚಿಗೆ ಸಿಕ್ಕಿಸುದು ಎದುರು ಒಂದು ಮುಖ ಹಿಂದೆ ಒಂದು ಮುಖ ಮುಂದೆ ಬಂದು ಜನರ ಮುಂದೆ ಬಂದು ನಾಟಕ ಮಾಡುದು ಹಿಂದೆಯಿಂದ ಗೇಮ್ ಮಾಡುದು ಇಂಥವರನ್ನು ಗೆಲ್ಲಿಸಿದ ಪರಿಣಾಮ ಈ ರೀತಿ ಆಗ್ತಿದೆ ಏನೇ ಇರಲಿ ಪುತ್ತಿಲ್ಲ ಸರ್ ನೀವು ನಮ್ಮ ಹೃದಯದಲ್ಲಿದ್ದೀರಾ ಪ್ರತಿಯೊಬ್ಬರ ಹೃದಯದಲ್ಲಿದ್ದೀರಾ ಪ್ರತಿಯೊಬ್ಬರ ಹೃದಯವನ್ನು ಗೆದ್ದಿದ್ದೀರಾ ಯಾಕಂತ ಹೇಳಿದ್ರೆ ಪಕ್ಷೇತರವಾಗಿ ನಿಂತು ನೀವು ಇವತ್ತು ಗಳಿಸಿದಿದೆ ಅಲ್ಲ ನಿಜವಾಗಿ ನಾನು ಸೆಲ್ಯೂಟ್ ಮಾಡಿ ನಾನು ಇಲ್ಲಿ ತನಕ ನನ್ನ ಲೈಫ್ ಅಲ್ಲಿ ಒಂದೇ ಒಂದು ರಾಜಕಾರಣಿ ಇಲೆಕ್ಷನ್ಗೆ ಗೆ ನಿಂತ ರಾಜಕಾರಣಿಗಳಿಗೆ ಸೆಲ್ಯೂಟ್ ಮಾಡಿದಿಲ್ಲ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳಿದ್ದಿಲ್ಲ ಬಟ್ ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ರಾಜಕೀಯದಲ್ಲಿ ನಿಂತಂತ ಒಂದು ವ್ಯಕ್ತಿಗೆ ಇವತ್ತು ನಾನು ಸೆಲ್ಯೂಟ್ ಮಾಡ್ತಿದ್ದೇನೆ ಪುತಿಲಾ ಸರ್ ಅದು ನಿಮ್ಗೆ ಹೇಳಿದ್ರೆ ಪಕ್ಷೇತರವಾಗಿ ನಿಂತು ನೀವು ಜನರ ಹೃದಯವನ್ನು ಅಲ್ಲ ನೀವು ಇವತ್ತು ದಕ್ಷಿಣ ಕನ್ನಡದಲ್ಲಿ ಒಂದು ಒಂದು ಮೆಸೇಜ್ ಕೊಟ್ಟಿದ್ದೀರಿ ಹೇಳಿದ್ರೆ ಜನಗಳು ಪಕ್ಷ ನೋಡಿ ವೋಟ್ ಹಾಕುತ್ತಿಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಖಂಡಿತ ವೋಟ್ ಹಾಕ್ತಾರೆ ಎಂಬಂತ ಒಂದು ಮೆಸೇಜ್ ಅನ್ನು ನೀವು ಜನರಿಗೆ ಕೊಟ್ಟಿದ್ದೀರಾ ನಿಜವಾಗಿ ನನ್ಗೆ ಅದು ಖುಷಿ ಆಯ್ತು ಯಾಕಂತ ಹೇಳಿದ್ರೆ ನಾನು ಕೂಡ ಇಲ್ಲೊಂದು ತಲೆಯಲ್ಲಿ ಎಂತ ಯೋಚನೆ ಇತ್ತು ಅಂತ ಹೇಳಿದ್ರೆ ಇಲ್ಲಿಯ ಜನರು ಕಾಂಗ್ರೆಸ್ ಬಿಜೆಪಿ ಪಕ್ಷ ಬಿಟ್ಟು ಹೋಗುದಿಲ್ಲ ಎಂಬಂತ ಮನೋಭಾವನೆ ಇತ್ತು ಬಟ್ ಇವತ್ತು ನೀವು ತೋರಿಸಿದ ಒಂದು ರೀತಿ ಉಂಟಲ್ಲ ಪ್ರಾಮಾಣಿಕವಾಗಿ ಜನರ ಪರವಾಗಿ ನಿಂತ್ರೆ ಜನರು ಬೆನ್ನಿಗೆ ಹಿಂದೆ ಬಂದು ಸಪೋರ್ಟ್ ಆಗಿ ನಿಲ್ತಾರೆ ಮತ್ತು ಅದನ್ನು ಲೀಡ್ ಮಾಡಿಕೊಂಡು ಇಷ್ಟು ಅನುಮಾನಗಳನ್ನು ಸಹಿಸಿಕೊಂಡು ಎಷ್ಟೋ ಮಂದಿ ನಿಮ್ಮ ಬಗ್ಗೆ ಹೇಳಿದ ನೆಗೆಟಿವ್ಗಳನ್ನು ಸಹಿಸಿಕೊಂಡು ನೀವು ಇವತ್ತೊಂದು ಲೀಡ್ ಮಾಡಿದ್ದೀರಲ್ಲ ಸರ್ ನಿಜವಾಗಿ ಸೆಲ್ಯೂಟ್ ಸರ್ ಆಲ್ ದ ಬೆಸ್ಟ್ ಸರ್ ಇಲ್ಲೇ ಬಿಡಬೇಡಿ ರಾಜಕೀಯವಾಗಿ ಜನರು ನಿಮ್ಮನ್ನು ನಂಬಿದ್ದಾರೆ ಅವರ ಕೈ ಹಿಡಿದುಕೊಂಡು ಮುಂದೆ ನಿಮ್ಮಿಂದ ಏನು ಮಾಡ್ಲಿಕ್ಕೆ ಆಗ್ತದೆ ಖಂಡಿತವಾಗಿ ಮಾಡಿ ಸರ್ ಆಲ್ ದ ಬೆಸ್ಟ್ ಸರ್ ನಿಮ್ಮ ಭವಿಷ್ಯಕ್ಕೆ ಆಲ್ ದ ಬೆಸ್ಟ್ ಸರ್